Yes, good morning students. Today we have solved one more problem on priority account. That one is the Sandur Iron Company has taken on a lease a mine on a royalty of 50 paisa per ton of iron ore raised with a minimum rent of rupees 20,000 per year and power to recoverable during first 4 years was as under. The output of the first 4 years given below, first year 10,000 ton output was made. In second year 24,000 output was made, third year 40,000 output was made, and fourth year 90,000 output was made. In this problem you have to prepare royalty and short working calculation. Okay, so only in this class preparation of the royalty and short working is prepared. In subsequent classes we have to prepare some accounts. In this problem they have asked only prepare royalty and short working calculation. Okay, so this is the problem. Read once again, and before solving the problem we have put to highlight what they have given in the problem itself. Problem on kodtakshana now enanna ಪ್ರಿಪೇರ್ ಮಾಡಬೇಕಾದ್ರೆ ನೋಡಬೇಕು, ಮತ್ತೆ ಪ್ರಾಬ್ಲಮ್ ಅಲ್ಲಿ ನಿಮ್ಮ ಒಂದು ಆನ್ಸರ್ ಅನ್ನು ಬಿಡಿಸ್ಲಿಕ್ಕೆ ಉತ್ತರವನ್ನು ಬಿಡಿಸ್ಲಿಕ್ಕೆ ಏನೇನು ಬೇಕು ನಮ್ಗೆ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಏನಾದ್ರು ಪ್ರಾಬ್ಲಮ್ ಒಳಗೆ ಅದನ್ನು ಹೈಲೈಟ್ ಮಾಡ್ಕೊಂಡು ಹೋಗ್ರಿ. ಓಕೆ, ನಮ್ಮ ಪ್ರಾಬ್ಲಮ್ ಏನಂದ್ರೆ ಈ ಗಿವನ್ ಇನ್ ದಿಸ್ ಪ್ರಾಬ್ಲಮ್ ವಿ ಹ್ಯಾವ್ ಟು ಹೈಲೈಟ್ ಫಸ್ಟ್ ಮಿನಿಮಮ್ ರೇಟ್, ದೆನ್ ರಿಕವರೇಬಲ್ ಪೀರಿಯಡ್, ಆ್ಯಂಡ್ ಹೌ ಮಚ್ per ton is given. So these three aspects are very important for solving the problem. ಇಲ್ಲಿ ನಾವು ಉತ್ತರವನ್ನು ಬಿಡಿಸಬೇಕಂದಾಗ ಮೊದಲೇದು per ton ಎಷ್ಟು ಅಮೌಂಟ್ ಇರುತ್ತೆ ಅದನ್ನು ಹೈಲೈಟ್ ಮಾಡ್ಕೊಡಿ. ನೆಕ್ಸ್ಟ್ ಮಿನಿಮಮ್ ರೇಟ್ ನಾವು ಎಷ್ಟು ಪೇ ಮಾಡ್ತಾ ಇದ್ದೀವಿ ಅದನ್ನು ಹೈಲೈಟ್ ಮಾಡ್ರಿ. ನೆಕ್ಸ್ಟ್ ರಿಕವರೇಬಲ್ ಪೀರಿಯಡ್, ಇಫ್ ವಿ ಆರ್ ಪೇಯಿಂಗ್ ಮೋರ್, ನಾವು ಹೆಚ್ಚಿಗೆ ಅಮೌಂಟ್ ಅನ್ನ ಲ್ಯಾಂಡ್ ಲಾರ್ಡ್ ಗೆ ಕೊಟ್ಟಿರ್ತೀವಿ, ಆ ಅಮೌಂಟ್ ಅನ್ನ ನಾವು ಎಷ್ಟು ವರ್ಷಗಳ ರಿಕವರಿ ಮಾಡ್ಕೋಬಹುದು ಅನ್ನೋದನ್ನ ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಅದರ ಪ್ರಕಾರ ನಾವೇನ್ ಮಾಡ್ಕೊಂಡ್ರೆ ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡ್ಕೊಂಡು ಹೋಗ್ತೀವಿ. ಈಗ ನಾವು ಇನ್ನೊಮ್ಮೆ ಆ ಪ್ರಾಬ್ಲಮ್ ಅಲ್ಲಿ ಇರುವಂತಹ ಒಂದು ಮೂರು ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡ್ಕೊಂಡು ಹೋಗೋಣ. ಫಸ್ಟ್ ಒನ್, ಪರ್ ಟನ್ ಅಮೌಂಟ್ ಈಸ್ 50 ಪೈಸಾ ಪರ್ ಟನ್, ಫಸ್ಟ್ ಒನ್. ದೆನ್ ಮಿನಿಮಮ್ ರೇಟ್ 20,000 ಪರ್ ಮಂತ್, ನಾವು 20,000 ರೂಪಾಯಿಯನ್ನ ಲ್ಯಾಂಡ್ ಲಾರ್ಡ್ ಗೆ ಪರ್ ಮಂತ್ ಕೊಡಬೇಕು. ಇದು ಮಿನಿಮಮ್ ರೇಟ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್, ಪವರ್ ಟು ರಿಕವರೇಬಲ್ ಡ್ಯೂರಿಂಗ್ ಫಸ್ಟ್ 4 ಇಯರ್ಸ್, ಇಫ್ ನಾವೇನಾದ್ರೂ ಹೆಚ್ಚಿಗೆ ಪೇ ಮಾಡಿದ್ರ ಪ್ರೊಡಕ್ಷನ್ ಗಿಂತ ಮಿನಿಮಮ್ ರೇಟ್ ಜಾಸ್ತಿ ಆದಾಗ ನಾವು ಹೆಚ್ಚಿಗೆ ಪೇ ಮಾಡಿರ್ತೀವಿ, ಆ ಅಮೌಂಟ್ ಅನ್ನ ಎಷ್ಟು ವರ್ಷಗಳ ಕಾಲ ನೆಕ್ಸ್ಟ್ ನಾವು ರಿಕವರಿ ಮಾಡ್ಕೋಬಹುದು ಅಂದ್ರೆ ಫಸ್ಟ್ 4 ಇಯರ್ಸ್. ಫಸ್ಟ್ 4 ಇಯರ್ಸ್ ಅಂದ್ರೆ ಇನ್ಕ್ಲೂಡಿಂಗ್ ಫಸ್ಟ್ ಇಯರ್, ಅಂದ್ರೆ ಮೊದಲಿನ 4 ವರ್ಷಗಳಲ್ಲಿ ನಾವು ಆ ಅಮೌಂಟ್ ಅನ್ನ ಎಕ್ಸೆಸ್ ಪೇ ಮಾಡಿದ್ರೆ ರಿಕವರಿ ಮಾಡ್ಕೋಬಹುದು. ಈಗ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಣ, ಔಟ್ಪುಟ್ ಏನೇನದ, ಫಸ್ಟ್ ಇಯರ್ ಔಟ್ಪುಟ್ ವಾಸ್ ಮೇಡ್ ಇನ್ 10,000 ಟನ್ಸ್, ಸೆಕೆಂಡ್ ಇಯರ್ 24,000, ಥರ್ಡ್ ಇಯರ್ 40,000, ಅಂಡ್ ಫೋರ್ತ್ ಇಯರ್ 90,000. ಓಕೆ, ಸೊ ಈ ಪ್ರಾಬ್ಲಮ್ ಅಲ್ಲಿ ಈಗ ಸೊಲ್ಯೂಷನ್ ಬಂದಾಗ ಚಾರ್ಟ್ ಇಸ್ ಗಿವನ್ ಎಸ್ಟರ್ಡೇ ಇಟ್ಸೆಲ್ಫ್ ಇನ್ ದ ಗ್ರೂಪ್. ನಮ್ಮ ಗ್ರೂಪ್ ಅಲ್ಲಿ ಇದನ್ನ ಬ್ಲ್ಯಾಂಕ್ ಚಾರ್ಟ್ ಅನ್ನ ಹಾಕಿನಿ. ಓಕೆ, ಸೊ ಇದನ್ನ ನಾವೇನ್ ಮಾಡೋಣ, ಒನ್ ಬೈ ಒನ್ ನಾವಿಲ್ಲಿ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಓಕೆ, ಫಸ್ಟ್ ಕಾಲಮ್ ಏನ್ ಬರ್ತದೆ ಇಯರ್, ಸೆಕೆಂಡ್ ಕಾಲಮ್ ಔಟ್ಪುಟ್ ಇನ್ ಟನ್ಸ್, ಥರ್ಡ್ ಕಾಲಮ್ ರಾಯಲ್ಟಿ ಪರ್ ಟನ್, ಇಯರ್ ರಾಯಲ್ಟಿ ಪರ್ ಟನ್ ಇಸ್ 50 ಪೈಸಾ. ದೆನ್ ಮಿನಿಮಮ್ ರೇಟ್, ಸೊ ಮಿನಿಮಮ್ ರೇಟ್ ಇಸ್ 20,000. ದೆನ್ ಶಾರ್ಟ್ ವರ್ಕಿಂಗ್, ಇನ್ ದಟ್ ಡೆಫಿಸಿಟ್
recover irrecoverable, then amount paid to landlord. Okay, so idu enappa andre idu mattu ondu total charge. Okay, so now year pagamalli first year output testona 10,000 tons. 10,000 tons into 50 paisa s ayitu 5,000 andre royalty year paying 50,000 per ton. 10,000 into 50 paisa 5,000. Minimum rate how much? Yearly we are paying minimum rate 20,000 paritivi. So royalty and minimum rent, whichever is more, royalty and minimum rent, whichever is more, we have to pay to landlord last. Andre inventory ke 5,000 matto 20,000. Royalty is like to 5,000 aagittu. Ili minimum rent 20,000 ana yavu jaasti aiti minimum rent. So adanna naave maartivi landlord ge first year 20,000 ana pay maartivi. ಅದು ನಾವು ಎಕ್ಸಸ್ ಎಷ್ಟು ಕೊಡಬೇಕಾಯ್ತು ಆಕ್ಚುಯಲ್ ರಾಯಲ್ಟಿ ಎಷ್ಟು ಕೊಡಬೇಕಾಯ್ತು 5,000. ಓಕೆ, ಬಟ್ ನಾವು ಇಲ್ಲಿ ಕೊಟ್ಟಿದ್ದೇನಪ್ಪ ಅಂದ್ರೆ ಮಿನಿಮಮ್ ರೆಂಟ್ ನೀವು ಉತ್ಪಾದನೆ ಮಾಡ್ರಿ ಅಥವಾ ಏನಂದ್ರೆ ಬಿಡ್ರಿ, ಬಟ್ ವಿ ಹ್ಯಾವ್ ಟು ಪೇ ಮಿನಿಮಮ್ 20,000 ಪರ್ ಇಯರ್ ಟು ಲ್ಯಾಂಡ್ ಲಾರ್ಡ್. ಆಕ್ಚುಯಲ್ ರಾಯಲ್ಟಿ ಇಸ್ 5,000, ಬಟ್ ವಿ ಆರ್ ಪೇಯಿಂಗ್ ಮಿನಿಮಮ್ ರೆಂಟ್ 20,000. The tax on royalty and minimum rent, whichever is more, we have to pay to the landlord. Here 20,000 is paid. Then we have a loss in first year is 15,000. Andra, now 20,000 per andra. Adrinda 15,000 aaya 5,000 aithe. Nam loss is tagiddu 15,000. Adanna nam deficit anta nam karithivi. Hani. Athava enanta karithivi? Namage aagutta nashta anta nam karithivi first year alli. ಈ ನಷ್ಟವನ್ನ ಫಸ್ಟ್ ಫೋರ್ ಇಯರ್ಸ್ ಇಫ್ ಪ್ರಾಫಿಟ್ ಇಸ್ ಹ್ಯಾಪನ್ ಇನ್ ದ ಸಬ್ಸಿಕ್ವೆಂಟ್ ಇಯರ್ಸ್ ದೆನ್ ವಿ ಆರ್ ಏಬಲ್ ಟು ರಿಕವರ್ ಇಫ್ ಪ್ರಾಫಿಟ್ ಅರೈಸಸ್. ಓಕೆ, ಲೋವರ್ ಲೆವೆಲ್. ಸೊ ನೆಕ್ಸ್ಟ್ ಇಯರ್ ಹೌ ಮಚ್ ಔಟ್ಪುಟ್ ವಾಸ್ ಮೇಡ್? 24,000 tons. 24,000 tons ಇಂಟು 0.5 ಪೈಸಾ, that is 12,000. Okay, second year output was made 24,000, per ton is 50 paisa, royalty is 12,000, again minimum rate is same 20,000, whichever is more in these two columns, 20,000 is more, then 20,000 is paid to landlord. Again we have a deficit, how much? 8,000. Okay, I will get it for 8,000. Then next year, third year, how much of output we have made? 40,000. Okay, 40,000 output was 40,000. 40,000 into 0.5 paisa. How much? 90,000. Here royalty is equal to minimum rent. There is no option, we have to pay royalty and minimum rent to the landlord 20,000. Okay, the next year, last year, fourth year, output was made 90,000. Okay, so 90,000 into 0.55 paisa. So 90,000 into 0.5 paisa, it means 45,000 royalty I have to pay to the landlord. So 45,000 royalty. Then minimum rent how much we have to pay? 20,000. But as per the agreement, minimum rent and royalty whichever is more, we have to pay to the landlord. Okay, here 45,000 is more. 45,000 is paid to the landlord. Andre landlord andre ಭೂ ಮಾಲೀಕ ಅಂತ ಹೇಳ್ತೀವಿ, ಅವನಿಗೆ ನಾವು 40,000 ಕೊಡಬೇಕಾಗುತ್ತೆ. ಯಾಕಂದ್ರೆ ಅಗ್ರಿಮೆಂಟ್ ಪ್ರಕಾರ 9,000 ಅವ್ರ ಊಟ ಆಗಿದೆ, ಅವ್ರ ಕುಟಿಂಗ್ ಟರ್ಮ್ಸ್, ಅದನ್ನ 50 ಪೈಸಕ್ಕೆ ಮಲ್ಟಿಪಲ್ ಮಾಡಿದಾಗ 45,000 ಬರುತ್ತೆ. ಆ 45,000 ಅನ್ನು ಪೇ ಮಾಡಿದ್ರು, ಬಟ್ ಇನ್ ದ ಲಾಸ್ಟ್ 3 ಇಯರ್ಸ್ ವಿ ಹ್ಯಾವ್ ಪೇಡ್ ಮೋರ್ ದನ್ ದ ಆಕ್ಚುಯಲ್ ರಾಯಲ್ಟಿ.
ओके दैट इज 15,000 प्लस 8,000 ಅಂದ್ರೆ ನಾವು ಹಿಂದಿನ ವರ್ಷಗಳಲ್ಲಿ ರಾಯಲ್ಟಿ ನಾವೇ ಉತ್ಪಾದನೆ ಮಾಡಿದ್ರೆ ಅದಕ್ಕಿಂತ ನಾವು ಹೆಚ್ಚಿಗೆ ಎಷ್ಟು ಕೊಟ್ಟಿದ್ವಿ 15,000 ಅಂದ್ರೆ ಟೋಟಲ್ 23,000 ಆಯ್ತು ಟೋಟಲ್ ಹೌ ಮಚ್ 23,000 ಸೋ ದಟ್ 23,000 ಇಸ್ ರಿಕವರ್ಡ್ ಆಸ್ ಔಟ್ ಆಫ್ ದ 45,000 ಓಕೆ ಸೋ 45,000 ಮೈನಸ್ 23,000 ಸೋ ಅಗೇನ್ 22,000 ರೈಟ್ 22,000 ವಿ ಹ್ಯಾವ್ ಟು ಪೇ ಲ್ಯಾಂಡ್ ಲಾರ್ಡ್ इनफॉर्मेशन इन द प्रॉब्लम इटसेल्फ रिकवरेबल राइट इज फर्स्ट 4 इयर्स मींस फर्स्ट इयर सेकंड इयर थर्ड इयर फोर्थ इयर ई नाल्कु वर्षगळल्लि नावु एल्लि बेकादरू नावु रिकवरी माड्कोबहुदु ओके सो ई रीतियागि नावु एनु माड्कोंड्रे क्याल्कुलेशन रॉयल्टी मत्ते शॉर्ट वर्किंग क्याल्कुलेशन अंत नानु हेळ्तिनि ओके सो दिस इज द सम ओके सो रीड वन्स अगेन and you make calculation itself in the home once again you have to calculate itself okay neevu nimma mane avare andre illa amount nu yav rite bantu andre calculation maadkovi illa 50 paisa andre idu 5000 nu bantunna 10000 into 50 paisa 5000 24000 into 50 paisa 12000 then 40000 into 50 paisa 20000 90000 into 50 paisa 45000 So minimum rate is given in the problem itself 20,000 every year. We have to put in the minimum rate column. Then, so first year we have deficit of 50,000 because actual rate is 5,000. You have made it, but actual we have paid in the line to the line now 20,000. We have a deficit of 15,000 right in the deficit column. The next one is actual rate is 12,000. Minimum rent is 20,000. Whichever is more, minimum rent is more. So that's why we have to pay to the landlord 20,000. अपन आप इतना चला अपन ना landlord को दिया है कि हम अपने stock 5,000, 8,000 sorry. Last third year 40,000 output was made. Then multiple into 50 paisa it is 20,000. So minimum rent and royalty both are same. Okay, so we have to pay 20,000 to the landlord. There is no deficit. No recovery and no irrecoverable amount. So here last one is 90,000 output was made. 50 paisa into 90,000, 45,000 royalty is 45,000 and 20,000 whichever is more. So 45,000 is more. We have to pay landlord the 45,000, but we are able to recover the last year deficits for 15,000 and 8,000, 23,000. Then 45 minus 23, 22,000 is the amount we are paying to the landlord. Okay, so recoverable amount is 23,000. So in the last column, 22,000 paid to the landlord. So this is about the calculation of the right and short working. Okay, thank you.